ಮೊದಲಿಗೆ ನಾನು ಇಲ್ಲಿ ನಮ್ಮ ಚಿತ್ರತಂಡಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕ್ರಿಕೆಟ್ಗೆ ತುಂಬಿ ಬಂದಿರುವಂಥ ನನ್ನ ಪತ್ರಕರ್ತ ಮಿತ್ರರಿಗೆ ಮನಸ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ವಿಕ್ರಾಂತ್ ರೋಣ ಪ್ರೆಸ್ ಮೀಟ್ ಮೊದಲನೇ ಬಾರಿಗೆ ನಾನು ತಮ್ಮೆಲ್ಲರನ್ನೂ ಭೇಟಿ ಆಗ್ತಾ ಇರೋದು ಭಾಳ ಸಂತೋಷ ಆಗ್ತದೆ. ಕೋವಿಡ್ನಂತಹ ಸಿಚುವೇಷನ್ನಲ್ಲಿ ನಾವು ಯಾರನ್ನೂ ಸಂಪರ್ಕ ಮಾಡಲಿಕ್ಕಾಗಲಿಲ್ಲ. ಹೈದರಾಬಾದ್ನಲ್ಲಿ ನಾವು ಸೆಟ್ಗಳನ್ನ ಹಾಕ್ಕೊಂಡು ಆ ಕೋವಿಡ್ ಸಿಚುವೇಷನ್ನ ಎದುರಿಸ್ತಾ ಶೂಟ್ ಮಾಡಿದಂಥ ಸಮಯದಲ್ಲಿ ಭಾಳಷ್ಟು ಪತ್ರಕರ್ತರು ನನಗೆ ಫೋನ್ ಮಾಡ್ತಾಯಿದ್ರು. ಕೆಲವೊಬ್ರದ್ದು ಫೋನ್ನ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ, ಕ್ಷಮೆ ಇರಲಿ. ಕೆಲವೊಬ್ರದ್ದು ಅಟೆಂಡ್ ಮಾಡಿ ಸಾಧ್ಯವಾದಷ್ಟು ಅಲ್ಲಿ ನಡೀತಾ ಇರುವಂಥ ಒಂದು ವಿಚಾರಗಳನ್ನ ನಾನು ತಮಗೆ ಮುಟ್ಟಿಸ್ತಾ ಬಂದೆ. ತಾವುಗಳು ಕೂಡ ಮೊದಲನೇ ದಿವಸದಿಂದ ಏನು ಸುದೀಪ್ ಸರ್ ಅವರು ಒಂದು ಮೊದಲನೇ ತುಣುಕು ಅವರ ಒಂದು ಟ್ವಿಟರ್ನಲ್ಲಿ ಬಿಟ್ಟಂಥ ತುಣುಕನ್ನ ತಗೊಂಡು ಪ್ರತಿಯೊಂದು ವಿಚಾರಕ್ಕೂ ತಾವುಗಳು ಭಾಳಷ್ಟು ಉತ್ತಮವಾದ ರೀತಿಯಲ್ಲಿ ನಮಗೆ ಈ ಸಿನಿಮಾಗೆ ಪ್ರಚಾರವನ್ನು ಕೊಟ್ಟಿರ್ತೀರ. ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಈ ಒಂದು ಪ್ರಚಾರನ ಮಾಡಿ ಅಂತ ಕೇಳ್ಕೊಳ್ತಾ ಬಂದಿರುವಂಥ ಎಲ್ಲರಿಗೂ ಇನ್ನೊಮ್ಮೆ ಶುಭ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಫೋಟೋ ಬಗ್ಗೆ ಹೇಳಲಿಲ್ಲ ನೀವು. ಎನಿವೇ, ಎಷ್ಟು ಜನಕ್ಕೆ ಆ ಒಂದು ವಿಡಿಯೋ ಎಂಟೈರ್ ವಿಡಿಯೋ ಇಷ್ಟ ಆಯ್ತು? ಒಂದು ರೌಂಡ್ ಚಪ್ಪಾಳೆ ಅನೂಪ್ ಸರ್ ಮಾತಾಡ್ತೀನಿ ನಮ್ಮ ಜೊತೆ. ಯೆಸ್, ಡೆಫಿನೆಟ್ಲಿ ವಿ ಆಲ್ ಲವ್ಡ್ ಇಟ್ ಸರ್. ಹೇಗೆ ಬಂತು ಸರ್ ಆ ಐಡಿಯಾ ನಮ್ಗೆ ಹೇಳಬೇಕು. ಇನ್ನೊಂದು ವಿಷಯ, ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಈ ಒಂದು ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಂತ ಸಮಯದಲ್ಲಿ ಮಧ್ಯದಲ್ಲಿ ನನಗೆ ನನ್ನ ಹಳೆಯ ಸ್ನೇಹಿತರಾದಂಥ ಅಲಂಕಾರ್ ಪಾಂಡೆನವರು ನಾನು ತಮ್ಮ ಜೊತೆಗೂಡ್ತೀನಿ ಅಂತ ಹೇಳಿದಾಗ ಭಾಳ ಸಂತೋಷವಾಗಿ ಅವ್ರನ್ನ ನಾವು ಬರಮಾಡಿಕೊಂಡ್ರಿ. ಅವರು ಬಂದ ನಂತರ ಇನ್ನೂ ಕೆಲಸಗಳು ಭಾಳ ಸುಗಮವಾಗಿ ಆಗ್ತಾ ಹೋಯಿತು. ಅವರು ಒಂದು ಬಲಗೈಯಾಗಿ ನನ್ನ ಜೊತೆಲಿ ನಿಂತ್ಕೊಂಡ್ರು. ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು. ಬಂದಿರುವಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಹಿರಿಯರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಮಂಜು ಸರ್ ಫೋಟೋ ಅಲ್ಲಿ ಹಾಕಿದ್ರ ಬಗ್ಗೆ, ಸೊ ಆ ಫೋಟೋ ಏನಾದ್ರಲ್ಲಿ ಹಾಕಿರಲಿಲ್ಲ ಅಂದರೆ ಬುರ್ಜ್ ಖಲೀಫಾಗೆ ತಡೆ ಇರಲಿಲ್ಲ. ಯಾಕಂದರೆ ಆ ಬುರ್ಜ್ ಖಲೀಫಾ ಮೇಲೆ ಈ ಸಿನಿಮಾ ಬರಬೇಕು, ಸರ್ದು ಒಂದು ಸೆಲೆಬ್ರೇಷನ್ ಆಗಬೇಕು ಅನ್ನೋ ಐಡಿಯಾ ಮಂಜು ಸರ್ದೇನೆ. ಸೊ ಇಟ್ಸ್ ಅ ರೆಸ್ಪೆಕ್ಟ್ ಫ್ರಮ್ ದ ಟೀಮ್, ನಮ್ಮ ಕಡೆಯಿಂದ ಅವ್ರನ್ನ ನಾವು ಆನರ್ ಮಾಡಿರೋದು ಅದೊಂದು ಫೋಟೋ ಹಾಕಿ. ಹಾಗೆ ವಿಕ್ರಾಂತ್ ರೋಣ ಸಿನಿಮಾ ಮಂಜು ಸರ್ ಹೇಳಿದಾಗೆ ಕೋವಿಡ್ ಸಮಯದಲ್ಲಿ ಶುರುವಾದಂಥ ಮೊದಲನೇ ಬಿಗ್ ಬಜೆಟ್ ಸಿನಿಮಾ. ಸೊ ಅದನ್ನು ಆ ಧೈರ್ಯ ಮಾಡಿ ಮುಂದೆ ನುಗ್ಗಕ್ಕೆ ಕಾರಣ ಒಂದು ನಮ್ಮ ಸುದೀಪ್ ಸರ್ ಆ್ಯಂಡ್ ನಮ್ಮ ಮಂಜು ಸರ್. ಸೊ ಅವ್ರ ಇಬ್ಬರ ಸ್ಟ್ರೆಂತ್ ಇರಲಿಲ್ಲ ಅಂದರೆ ನಾವು ಈ ಮಟ್ಟಕ್ಕೆ ಬಂದು ಇವತ್ತೊಂದು ಬುರ್ಜ್ ಖಲೀಫಾ ಮೇಲೆ ಅಷ್ಟು ದೊಡ್ಡ ಹಿಸ್ಟೋರಿಕ್ ಈವೆಂಟ್ ನಡೆಯೋಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗೆ ಇಲ್ಲಿ ಸ್ಟೇಜಲ್ಲಿ ಇರೋರೆಲ್ಲ ಐ ಥಿಂಕ್ ಅವರವರ ಡಿಪಾರ್ಟ್ಮೆಂಟಲ್ಲಿ ಬುರ್ಜ್ ಖಲೀಫಾ ಮೇಲೆ ಮೊದಲನೇದಾಗಿ ಬಂದಂಥ ಹೆಸರುಗಳು, ಮೊದಲನೇ ಮ್ಯೂಸಿಕ್ ಡೈರೆಕ್ಟರ್ ರಜನೀಶ್ ಲೋಕನಾಥ್, ಮೊದಲನೇ ಎಡಿಟರ್ ಆಶಿಕ್, ಹಾಗೆ ಇವರೆಲ್ಲರೂ, ಇವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಯಾಕಂದರೆ ಇವ್ರನ್ನೆಲ್ಲ ನೀವು ಆಲ್ರೆಡಿ ಅಲ್ಲಿ ನೋಡಿದ್ರಿ, ಅವ್ರ ಹೆಸರುಗಳನ್ನ ನೋಡಿದ್ರಿ. ಆದರೆ ಈ ಶ್ರಮದ ಹಿಂದೆ ತುಂಬ ಹೆಸರುಗಳಿವೆ. ಅವರೆಲ್ಲರಿಗೂ ನಾನು ಒಂದೊಂದಾಗಿ ಕರಿತೀನಿ. ಇಲ್ಲಿ ಜಾಗದ ಅಭಾವ ಇರೋದ್ರಿಂದ ದಯವಿಟ್ಟು ನೀವು ಬಂದು ಒಂದು ನಮ್ಮ ಮಾಧ್ಯಮದವರಿಗೆ ನಮಸ್ಕಾರ ಹೇಳಿ ಹಾಗೆ ಬಂದು ನಿಮ್ಮ ಸೀಟ್ನ ಮತ್ತೆ ಅಲಂಕರಿಸಬೇಕು ಅಂತ ಕೇಳ್ಕೋತೀನಿ. ಮೊದಲನೇದಾಗಿ ಈ ಕಂಪ್ಲೀಟ್ ವಿಡಿಯೋನ ಪೋಸ್ಟರ್ಸ್ನ ಎಲ್ಲ ಡಿಸೈನ್ ಮಾಡಿ ನನ್ನ ಜೊತೆ ಕ್ಲೋಸಾಗಿ ವರ್ಕ್ ಮಾಡಿದಂಥ ನಮ್ಮ ಕಾನಿ ಸ್ಟುಡಿಯೋ ತಂಡ, ದಯವಿಟ್ಟು ಸ್ಟೇಜ್ನಲ್ಲಿ ಬರಬೇಕು. ಆ್ಯಂಡ್ ನನಗೆ ಅಟ್ಲೀಸ್ಟ್ ನನ್ನ ಪ್ರಕಾರ ಕರ್ನಾಟಕ ಮಾತ್ರ ಅಲ್ಲ, ಭಾರತದಲ್ಲೇ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಸ್ಟುಡಿಯೋಸ್ ಇವರು. ನನ್ನ ಪ್ರತಿಯೊಂದು ಸಿನಿಮಾದಲ್ಲೂ ನನ್ನ ಜೊತೆ ಕೊಟ್ಟಿದ್ದಾರೆ. ಆ್ಯಂಡ್ ವಿಕ್ರಾಂತ್ ರೋಣದ ಇಷ್ಟೊಂದು ಸುಂದರವಾದ ಪೋಸ್ಟರ್ಸ್ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಕಾರಣಕರ್ತರು ಇವರು. ಹಾಗೆ ಈ ಕಂಪ್ಲೀಟ್ ಈವೆಂಟ್ನ ನಡೆಸ್ಕೊಳ್ಬೇಕಾದ್ರೆ ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದು ಬಿಗ್ ಲಿಟಲ್ ತಂಡ, ಭರತ್ ಆ್ಯಂಡ್ ಕಾವ್ಯ. ಸೊ ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಒಂದು ನಮ್ಮ ಮಾಧ್ಯಮದವರಿಗೆ ಒಂದು ನಮಸ್ಕಾರ ಮಾಡಿ ಹೋಗಿ ಅಂತ ಕೇಳ್ಕೊತೀನಿ. ಮಾತ್ರ ಸೊ ತುಂಬ ಓಡಿದ್ದಾರೆ ಭರತ್ ನನ್ನ ಜೊತೆ ದುಬೈ ಮಾಲ್ ಸುತ್ತದೆಲ್ಲ. ಥ್ಯಾಂಕ್ ಯು ಭರತ್. ಸೊ ಈಗ ಉಳಿದ ನನ್ನ ತಂಡಕ್ಕೆ ಬರಬೇಕು ಅಂದರೆ ಮೊದಲನೇದಾಗಿ ಐ ಥಿಂಕ್ ನೀವು ಯೂಟ್ಯೂಬ್ ಕಮೆಂಟ್ಸ್ ಅಥವಾ ಫೇಸ್ಬುಕ್ ಕಮೆಂಟ್ಸ್ ನೋಡಿದ್ರೆ ಎಲ್ಲ ನನ್ನ ಬಗ್ಗೆ ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಅಜ್ನೀಶರ್ ಬಗ್ಗೆ ಅಂತೂ ಎಲ್ಲರೂ ಪ್ರತಿಯೊಂದು ಕಮೆಂಟಲ್ಲೂ ಬಿ ಜಿ ಎಂ ಸೂಪರ್, ಬಿ ಜಿ ಎಂ ಕಿಂಗ್, ಬಿ ಜಿ ಎಂ ಬ್ರಹ್ಮ ಅಂತೆಲ್ಲ ಟೈಟಲ್ ಕೊಟ್ಬಿಟ್ಟಿದ್ದಾರೆ.
ಆಡಿಯನ್ಸ್. ಸೊ ಸುದೀಪ್ ಸರ್ದು 25ನೇ ವರ್ಷ ಇದು. ನಾವೆಲ್ಲರೂ ಅಷ್ಟೇ, ಈ ಸ್ಟೇಜಲ್ಲಿ ಇರೋರೆಲ್ಲರೂ ಅಷ್ಟೇ, ಮೊದಲನೇ ಸಿನಿಮಾ ಮಾಡಬೇಕಾದ್ರೆ 25 ದಿನ ಓಡಿದ್ರೆ ಸಾಕು ಅನ್ಕೋತೀವಿ. ಅದರಲ್ಲಿ 25 ವರ್ಷ ಬರೀ ನಡ್ಕೊಂಬಂದಿರೋದಲ್ಲ, ರಾಜನ್ ಥರ ನಡ್ಕೊಂಬಂದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಸರ್, ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಬುರ್ಜ್ ಖಲೀಫಾ ಇಸ್ ಪ್ರೌಡ್ ಟು ಹ್ಯಾವ್ ಹ್ಯಾಡ್ ಸರ್ಸ್ ಕಟ್ ಔಟ್ ಆನ್ ಇಟ್. ಸೊ ವಿ ಆರ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಸರ್, ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಮ್ಗೆಲ್ರಿಗೂ ಒಂದು ಕ್ಯೂರಿಯಾಸಿಟಿ ಸರ್, ಹೆಂಗೆ ಈ ತರದ ಒಂದು ಐಡಿಯಾ ಬಂತು ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಅದ್ರ ಮೇಲೆ ನಮ್ಮ ಕನ್ನಡ ಸಿನಿಮಾ ಟೈಟಲ್ ಲಾಂಚ್ ಕೇಳೋದಕ್ಕೆ ಒಂಥರ ರೋಮಾಂಚನ ಆಗುತ್ತೆ, ಅದ್ರ ಜೊತೆಗೆ ಅದನ್ನ ನೋಡೋದಕ್ಕೆ ಚಾನಲ್ ಇರ್ಬೇಕಾಗಿತ್ತು. ಎಂತ ಒಂದು ಏನೋ BGM ಆಗಿರ್ಬೋದು, ಪ್ರತಿಯೊಂದು ದುಬೈ ಕನ್ನಡಿಗರಿಗೆ ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು. ಅಂಡ್ ನಾವೆಲ್ಲರೂ ಆ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ವಿ. ಆ ಬೇಸಿಕ್ ಐಡಿಯಾ ಹೆಂಗ್ ಬಂತು ಸರ್? ಈಗ ಒಬ್ಬ ದೊಡ್ಡ ಮನುಷ್ಯರನ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ದೊಡ್ಡದಾಗಿ ಪ್ರೆಸೆಂಟ್ ಮಾಡ್ಬೇಕು, ಮೊದಲನೇದದು. ಅಂಡ್ ಅದಕ್ಕೆ ಕಾರಣಕರ್ತರು ಮಂಜು ಸರ್, ಅವರಿಂದ ಬಂದಂತ ಐಡಿಯಾ. ಫಸ್ಟ್ ಅವ್ರು ಹೇಳಿದಾಗ ಏನೋ ಹೇಳ್ತಾ ಇದಾರೆ, ಇದೆಲ್ಲ ಆಗೋ ಕೆಲಸನ ಅಂತಾನೆ ಅನ್ಸಿದ್ ನಮಗೆ. ಬಟ್ ತುಂಬ ಸೀರಿಯಸ್ ಆಗಿದ್ರು ಅವರು, ಇದು ಮಾಡಲೇಬೇಕು ಅಂದರೆ ಒಂದು ನಮ್ಮ ಸಿನಿಮಾ, ಇನ್ನೊಂದು ಇದು ಸರ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವ್ರ 25 ಇಯರ್ಸ್ ವೀಡಿಯೋ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಅಂದ್ಕೊಂಡಿದ್ದು ಕಂಪ್ಲೀಟ್ ವೀಡಿಯೋ ಹಾಕ್ತಾ ಇದ್ದೀವಿ ಅಂತ. ಸೊ ಅದೊಂದು ಮಾಡಬೇಕು, 25ನೇ ವರ್ಷದೊಂದು ಸಂಭ್ರಮನ ಅಲ್ಲಿ ಆಚರಿಸ್ಬೇಕು ಅನ್ನೋದು, ದೊಡ್ಡದಾಗಿ ಆಚರಿಸ್ಬೇಕು ಅನ್ನೋದು ಮಂಜು ಸರ್ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ಎಲ್ಲ ಕಂಪ್ಲೀಟ್ ಮಾಧ್ಯಮದವ್ರನ್ನ ಕರ್ಕೊಂಡು ಹೋಗಬೇಕು ಅಂತೆಲ್ಲ ದೊಡ್ಡ ಪ್ಲಾನ್ ಇತ್ತು, ಬಟ್ ಕೋವಿಡ್ ರೆಸ್ಟ್ರಿಕ್ಷನ್ಸಿಂದಾಗಿ ಸಾಧ್ಯ ಆಗಲಿಲ್ಲ. ಬಟ್ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ಆಫ್ ಕೋರ್ಸ್ ಆ ವಿಡಿಯೋ ರೆಡಿ ಮಾಡೋಕ್ಕೆ, ಅದನ್ನು ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವರೆಲ್ಲ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅದರಲ್ಲಿ.